ಗಂಟೆಗೆ ಮುಖ್ಯಮಂತ್ರಿಗಳು ಬರ ಹೇಳಿದ್ದಾರೆ, 9 ಗಂಟೆಗೆ ಹೋಗ್ತೀನಿ. ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನ ತಪ್ಪಿಲ್ಲ, ತಪ್ಪೋದೂ ಇಲ್ಲ, ಪಟ್ಟಿ ಕೂಡ ಅಂತಿಮ ಆಗಿಲ್ಲ ಅಂತ ಮುನಿರತ್ನ ಅವರ ವಿಚಾರ. ಮತ್ತೆ ಒಂದು ಒಬ್ರು ಕೇಳಿದಂತಹ ಪ್ರಶ್ನೆಗೆ ಅವ್ರು ಹೇಳಿದ್ರು, ಒಂದು ವೇಳೆ ನಿಮಗ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ, ಅದ್ಯಾವುದಕ್ಕೂ ಆಸ್ಪದನೆ ಕೊಡ್ಲಿಲ್ಲ ಅವರು. ಮುಖ್ಯಮಂತ್ರಿಗಳು ಕೊಟ್ಟ ಮಾತು ತಪ್ಪಲ್ಲ ಅಂದ್ರೆ ನನಗೆ ಮಂತ್ರಿಗಿರಿ ಪಕ್ಕ ಅಂತ ಮುನಿರತ್ನಾರವರ ವಿಶ್ವಾಸ. ಪ್ರತಿಯೊಬ್ಬ ರಾಜಕಾರಣಿ ಮಾತಾಡೋದೊಂದೇ ಮಾತು, ಯಡಿಯೂರಪ್ಪನವ್ರು ಮಾತು ಕೊಟ್ಟರೆ ತಪ್ಪಲ್ಲ, ಮಾತು ಮೇಲೆ ನಿಲ್ತಾರೆ. ಇವತ್ತು ಅವರ ಒಂದು ಶಕ್ತಿ ಆ ಮಾತು ಮೇಲೆ ನಿಲ್ಲೋದು ಒಂದೇ, ಖಂಡಿತವಾಗ್ಲೂ ಅವ್ರು ನನಗೆ ಕರ್ನಾಟಕ ರಾಜ್ಯಾಂಗದ ಪ್ರತಿಯೊಬ್ಬರು ಮಾತಾಡೋಂಥ ಎಲ್ಲ ಪಕ್ಷದ ರಾಜಕಾರಣಿಗಳು ಪ್ರತಿಯೊಬ್ಬ ರಾಜಕಾರಣಿ ಮಾತಾಡೋದೊಂದೇ ಮಾತು, ಯಡಿಯೂರಪ್ಪನವ್ರು ಮಾತು ಕೊಟ್ಟರೆ ತಪ್ಪಲ್ಲ, ಮಾತು ಮೇಲೆ ನಿಲ್ತಾರೆ. ಇವತ್ತು ಅವರ ಒಂದು ಶಕ್ತಿ ಆ ಮಾತು ಮೇಲೆ ನಿಲ್ಲೋದು ಒಂದೇ, ಖಂಡಿತವಾಗ್ಲೂ ಅವ್ರು ನನಗೆ ನ್ಯಾಯ ಒದಗಿಸ್ತಾರೆ. ಅಲ್ಲ, ಯಾರ್ದು ಸಹ ಇನ್ನೂ ಅಂತಿಮ ಆಗಿಲ್ಲ. ಇವಾಗ 9 ಗಂಟೆಗೆ ನನಗೆ ಬರ ಕೇಳಿದ್ದಾರೆ. ನನಗೆ ಯಾವುದು ಮಾಹಿತಿ ಇಲ್ಲ, ನಾನೀಗ ಭೇಟಿ ಮಾಡ್ತಾ ಇದ್ದೀನಿ 9 ಗಂಟೆ. ಸರ್, ನೀವೀಗ ಹೆಚ್ಚಿನ ಪಕ್ಷ ಅವರೇನಾದ್ರೂ ಇಲ್ಲ ಈ ಸರಿ ಆಗಲ್ಲ ಅಂತ ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟು ಮಾತಿನಂತೆ ನಡೀತಾರೆ. ಥ್ಯಾಂಕ್ ಯು ಸರ್. ಓಕೆನಾ? ತಡರಾತ್ರಿವರೆಗೂ ಮಾತುಕತೆ ನಡೀತು, ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ, ಸೊ ಈಗ ಸಿಕ್ಕಿರುವಂತಹ ಭರವಸೆ ಏನು? ಇನ್ನೂ ಪಟ್ಟಿ ಅಂತಿಮ ಆಗಿಲ್ಲ. ಮುಖ್ಯಮಂತ್ರಿಗಳು ಈಗ 9 ಗಂಟೆಗೆ ಬರ ಕೇಳಿದ್ದಾರೆ, ಈಗ 9 ಗಂಟೆಗೆ ಹೋಗ್ತಾ ಇದ್ದೀನಿ. ಅಷ್ಟು ಬಿಟ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ನಡೀತಾರೆ. ಅವ್ರು ಯಾವತ್ತೂ ಸಹ ಮಾತು ತಪ್ಪಿಲ್ಲ. ಇವತ್ತು ಕರ್ನಾಟಕ ರಾಜ್ಯಾಂಗದ ಪ್ರತಿಯೊಬ್ಬರು ಮಾತಾಡೋಂಥ ಎಲ್ಲ ಪಕ್ಷದ ರಾಜಕಾರಣಿಗಳು ಪ್ರತಿಯೊಬ್ಬ ರಾಜಕಾರಣಿ ಮಾತಾಡೋದೊಂದೇ ಮಾತು, ಯಡಿಯೂರಪ್ಪನವ್ರು ಮಾತು ಕೊಟ್ಟರೆ ತಪ್ಪಲ್ಲ, ಮಾತು ಮೇಲೆ ನಿಲ್ತಾರೆ. ಇವತ್ತು ಅವರ ಒಂದು ಶಕ್ತಿ ಆ ಮಾತು ಮೇಲೆ ನಿಲ್ಲೋದು ಒಂದೇ, ಖಂಡಿತವಾಗ್ಲೂ ಅವ್ರು ನನಗೆ ನ್ಯಾಯ ಒದಗಿಸ್ತಾರೆ. ಅಲ್ಲ, ಯಾರ್ದು ಸಹ ಇನ್ನೂ ಅಂತಿಮ ಆಗಿಲ್ಲ. ಇವಾಗ 9 ಗಂಟೆಗೆ ನನಗೆ ಬರ ಕೇಳಿದ್ದಾರೆ. ಓಕೆ, ಇದು ಮುನಿರತ್ನ ಅವರ ವಿಚಾರ, ಮುನಿರತ್ನ ಅವರ ಅಭಿಪ್ರಾಯ. ಅವರೇ ಹೇಳ್ತಾ ಇದ್ದಾರೆ ಇನ್ನೂ ಏನೂ ಅಂತಿಮ ಆಗಿಲ್ಲ.